ಇದರಲ್ಲಿ ಎರಡು ಪಾಸಿಟಿವ್ ಕೇಸ್ ಆಗಿದೆ ಸರ್, ಇದೆ ಔಟ್ ಅಲ್ಲೇ ಅದು ಗೊತ್ತು ನಂಗೆ ಹೇಳಿ. ಇದು ಟ್ರೆಂಚ್ ಹೊಡೆದ್ಬಿಟ್ಟು ಯಾರಿಗೂ ನಾವು ಯಾರು ಓಡಾಡಕ್ಕೆ ಔಟ್ಸೈಡ್ ಔಟ್ಸೈಡ್ ಹೋಗೋದಕ್ಕೂ ಕೂಡ ಜಾಗ ಇರಲಿಲ್ಲ. ಸೈಕಲ್ ಏನು ಇವಾಗ ನಡ್ಕೊಂಡು ಬರೋಕೆ ಕೂಡ ಜಾಗ ಇರಲಿಲ್ಲ. ಆ ಕಡೆ ಎಲ್ಲ ರೌಂಡಲ್ಲಿ ಹೋಗ್ತಾ ಇದ್ವಿ, ಅಲ್ಲೂ ಕೂಡ ಕ್ಲೋಸ್ ಮಾಡಿದ್ರು. ಈಗ ಅಲ್ಲಿ ಪಾಸಿಟಿವ್ ಬಂದಿರೋ ಅಲ್ಲೂ ಓಡಾಡ್ತಾ ಇದ್ರು, ಅಲ್ಲೂ ಎರಡು ರೋಡ್ ಸೀಲ್ ಡೌನ್ ಮಾಡಿದ್ರು. ಟೋಟಲಿ ಎಲ್ಲೂ ನಿನ್ನೆ ಎಲ್ಲ ಓಡಾಡಕ್ ಆಗದಿರ. ಫೈನಲ್ ರಾತ್ರಿ ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 15 ದಿವಸ ಅಲ್ಲಿ ಸಾಹೇಬ್ರ ಹತ್ರ ಮಾತಾಡಿ ಸಾಲ್ವ್ ಮಾಡ್ತೀವಿ ಕೊಡ್ತೀವಿ ಅಂತ ಹೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬಂದು ನಿನ್ನೆ ಯಾವ್ದೋ ಒಂದು ಆಂಬುಲೆನ್ಸ್ ಬರೋದಕ್ಕೆ ಕ್ಲೋಸ್ ಮಾಡಿದ್ವಿ ಸರ್. ಈ ರಾತ್ರಿ ಟ್ರೆಂಚ್ ಇದು ಶಾಶ್ವತವಾಗಿ ಪದೇ ಪದೇ ರೋಡ್ ರೋಡ್ ಅಂತಿರ್ತಾರೆ. ಎಲ್ಲಿಯ ತನಕ ಹೋರಾಟ? ಎಲ್ಲಿ ತನಕ ಹೋರಾಟ? ಬೇಜವಾಬ್ದಾರಿ ಪುರಸಭೆ ಅಧಿಕಾರಿಗಳಿಗೆ ಯಾತಕ್ಕಾಗಿ ಹೋರಾಟ? ಇದಕ್ಕೆ ಒಣೆಯಾದಂತ ಪುರಸಭೆ ಅಧಿಕಾರಿಗಳಿಗೆ ವರ್ಷದಿಂದ 30 ವರ್ಷದ ಇದೇ ರಸ್ತೆ, ಮುಖ್ಯ ರಸ್ತೆ ಇದೆ. ಹೆಡ್ಮಾಸ್ಟರ್ ಲೇಔಟ್ಗೆ ಇದು ಇವ್ರದೇ ಟ್ರೆಂಚ್ ಹೊಡೆದವರು ಇವರೇ. ಈ ಜಮೀನು ಇವ್ರದೇ. 1 ಎಕರೆ 18 ಗುಂಟೆ ನಮ್ ಜಮೀನ್ ತೋರಿಸ್ಬಿಟ್ಟು ಒಂದು ಬಂಡಿ ದಡ ಅಂತ ಇದೆ ಆಯ್ತಾ, ಅದು ಬಿಡಿಸ್ಕೊಂಡೆ ನೋಡಿ. ರೂಮ್ ಕಟ್ಟಿದ ನಮ್ ಜಾಗದಲ್ಲೇ, ಇನ್ನ ನಮ್ ಜಾಗ 4 ಗಂಟೆ ಇದೆ ಸರ್. ಅಲ್ಲ ಸರ್, ಒಬ್ಬಳಿಗೆ ಓಡಾಡಲಿ ಮಾನ್ಯತೆಯಿಂದ ಬಿಟ್ಟಿರೋದು. ನಾನು ಓಡಾಡೋದು ಬಿಡ್ಲಿಲ್ಲ. ಲೇಔಟ್ ಮಾಡಿದಾಗಿಂದ ಸರ್ ನಾವೇನು ಉಳಿತಾ ಇದ್ದೀವಿ. ಏನೋ ಬಿಟ್ಟಿರೋದಕ್ಕೆ ಬಿಟ್ಬಿಡಿ ಅಂತೀರಾ? ಈಗ 20 ವರ್ಷಕ್ಕಿಂತ ಮಾಮೂಲಾಗಿ ಅಲ್ಲಿ ತಿರ್ಗಾಡ್ಕೊಂಡು ಹೋದ್ರೆ ಅದು ಮಾಮೂಲು ರೈತ ಈಸ್ಮೆಂಟ್ ರೈತ ಅಂತ ಬರ್ತಾರೆ. ಅದು ಸರ್ಕಾರ ಅಂತ ಆಗುತ್ತೆ. ಒಂದಾಯ್ತಾ, ಎರಡನೇದಾಗಿ ಕೊರೋನಾ ಟೈಮ್ನಲ್ಲಿ ಈ ತರ ಅಡ್ಡ ಮಾಡಿಲ್ಲ. ಯಾಕಂದ್ರೆ ನಾವು ಮನೆ ಕಟ್ಟಬೇಕು. ಕೊರೋನಾ ಮುಗಿಯೋ ಕೊರೋನಾ ಈ ವರ್ಷದಲ್ಲಿ ಮುಗಿಯುತ್ತಾ ಬರೋ ವರ್ಷದಲ್ಲಿ ಮುಗಿಯುತ್ತಾ? ಇದು ಮೆಡಿಸಿನ್ ಕಂಡು ಹಿಡಿದು ಅದನ್ನ ಒಂದು ಅಂದಕ್ಕೆ ತರ ಕೊರೋನಾ ಮುಗಿಯೋದಿಲ್ಲ. ಅದೆಲ್ಲ ಡೋಂಟ್ ಹಾಕಬಿಡ್ತೀವಿ. ಅದನ್ನ ನನ್ಗೆ ಹೇಳ್ಬೇಡಿ. ನಾನು ತಾಲೂಕು ಅಡ್ಮಿನಿಸ್ಟ್ರೇಟರ್ ಆಗಿ ಬಂದಿದ್ದೇನೆ. ಸಾರ್ವಜನಿಕ ಒಳ್ಳೇದ್ ಮಾಡಕ್ಕಷ್ಟೇ ನಮ್ ಕೆಲಸ. ಅಡ್ಡ ಮಾಡಂಗಿಲ್ಲ, ಇದನ್ನ ಅಳತೆ ಎಲ್ಲ ಮಾಡೋಣ. ನಿಮ್ದು ಜಾಗ ಇಂದ ಅಂತ ಕನ್ಫರ್ಮ್ ಮಾಡ್ತೀವಿ. ಅದುವರೆಗೆ ಇದನ್ನ ಮಾಡಕ್ಕಾಗಲ್ಲ. ಎಲ್ಲಿವರೆಗೆ ಸರ್ ಎಲ್ಲಿ ಯಾವ ಮಾಡ್ತಾರ? ಈಗ 3 ಸಲ ಸರ್ವೆ ಮಾಡ್ತಿರೋದು. ಕೆಲಪಲೆ ಈಗ ಕೊರೋನಾ ಟೈಮ್ನಲ್ಲಿ ಅಡ್ಡಿಗೆ ಮಾಡಬಾರ್ದು, ಜನರಿಗೆ ತೊಂದರೆ ಕೊಡಬಾರ್ದು. ಈಗ ಆದ್ಮೇಲೆ ನಾಳೆ ಸರ್ವೆ ಹಾಕ್ತೀವಿ ಆಯ್ತಾ? ಸಿಂಪಲ್ ಹೇಳ್ತೀನಿ, ಮಲ್ಲೇಶ್ ರೆಡ್ಡಿ ಅವರು ಇಲ್ಲೇ ಇದಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ. ಇದು ಈಗ ಓಪನ್ ಇರ್ತವೆ, ಇನ್ನು ಮುಚ್ಚಂಗಿಲ್ಲ ಆಯ್ತಾ? ಮುಚ್ಚಬೇಕಾದ್ರೆ ನಾವು ಅಳತೆ ಮಾಡಿಸ್ತಾ ಇದೀವಿ, ಮುಂದೆ ಡಿಸಿಷನ್ ತಗೊಳ್ತೀವಿ. ಅದೇನ್ ಮಾಡ್ಬೇಕು ಅಂತ ಮಾಡ್ತೀವಿ. ಎಷ್ಟುವರೆಗೆ ಅಷ್ಟು ಬೇಗ ಮಾಡಿದ್ರೆ ಅಳತೆ ಅಷ್ಟು ಬೇಗ ನಾವು ಒಳ್ಳೇದು, ನಿಮ್ಗೆ ಅವಕಾಶ ಕೊಡ್ತೀವಿ. ನಾವು ಮುಚ್ತೀವಿ ಸರ್, ಅದನ್ನ ಡ್ರೈನೇಜ್ ಓಪನ್ ಮಾಡ್ತೀವಿ. ನಾವು ಮಾಡ್ತೀವಿ, ಯಾಕಂದ್ರೆ ಮನೆಯಲ್ಲಿ ಕಟ್ಬೇಕು ಸರ್. ನಾವು ಇದು ಮಾಡಕ್ಕಾಗಲ್ಲ, ನೀವು ಓಪನ್ ಆಗಿ ಬಿಟ್ಬಿಡಿ ಸದ್ಯಕ್ಕೆ. ಮುಂದೆ ನಾವು ಹೇಳ್ತೀವಿ, ಡಿಸಿಷನ್ ತಗೋತೀವಿ. ಇವೇನ ಆಕ್ಷನ್ ಇದು ಮಾಡಿದ್ರೆ ತೊಂದರೆ ಆಗತ್ತೆ ಹೇಳಿದ್ದೀನಿ.
ದಿನ ಚಂದಾಪುರದಲ್ಲಿ ಹೆಡ್ಮಾಸ್ಟರ್ ಲೇಔಟ್ ಅಂತ ಏನಿದೆ ಅಲ್ಲಿ ಅಲ್ಲಿ ಒಂದು ರೋಡ್ ಬ್ಲಾಕ್ ಆಗಿದೆ ಅಂತ ಗೊತ್ತಾಯ್ತು ರೈಲ್ವೆ ಟ್ರ್ಯಾಕ್ ಪಕ್ಕ. ಆಗ ಮಲ್ಲೇಶ್ ರೆಡ್ಡಿ ಅಂತಕ್ಕಂಥವ್ರು ನಮ್ಮದು ಜಾಗ ಅಂತೇಳಿ ಮುಚ್ಚಿದ್ರಂತೆ. ಅದರಿಂದ ಸಾರ್ವಜನಿಕ ಅನಾನುಕೂಲ ಆಗಿತ್ತು, ತೊಂದರೆ ಆಗಿತ್ತು. ಅವಾಗ ನಾನು ಬಂದಾಗ ಅವ್ರಿಗೆ ಹೇಳಿದ್ದೇನೆ ಇದನ್ನು ಅಳತೆ ಮಾಡಿಸ್ತೀವಿ, ಅಳತೆ ಮಾಡಿದ ತಕ್ಷಣ ಏನು ಅದರ ಬಗ್ಗೆ ಕಾನೂನು ಪ್ರಕಾರ ಆಗುತ್ತೆ ಆದಮೇಲೆ ಆ್ಯಕ್ಷನ್ ತೊಗೊಳ್ತೀವಿ, ಅಷ್ಟುವರೆಗೆ ನೀವು ಅದನ್ನು ಮುಚ್ಚಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ, ಹಾಗೆ ಜನರು ಕೂಡ ಅದ್ರ ಬಗ್ಗೆ ಆತಂಕ ಪಡೋ ಅಗತ್ಯಿರಲ್ಲ. ಇದು ಸಾರ್ವಜನಿಕರಿಗೆ ಅನಾನುಕೂಲ ಆಗೋ ಪ್ರಶ್ನೆ ಇಲ್ಲ ಇಲ್ಲಿ. ಹಾಗಾಗಿ ಇದನ್ನು ಓಪನ್ ಇರ್ತದೆ ರೋಡು, ನಾವು ಹೇಳಿ ಅಳತೆ ಮಾಡಿ ಒಂದು ಡಿಸಿಷನ್ ಆಗೋವರೆಗೆ ಹಾಗೇ ಇರ್ತದೆ. 15 ದಿನ 20 ದಿನ ಇಲ್ಲ, ಪ್ರಶ್ನೆ ಇಲ್ಲ ಇಲ್ಲಿ, ಆಯ್ತಲ್ಲ. ಹಾಗಾಗಿ ಸಾರ್ವಜನಿಕರು ಆತಂಕ ಇಲ್ಲದೇ ಅಲ್ಲಿ ಓಡಾಡ್ಕೊಂಡಿರ್ಬೋದು. ಜೊತೆಗೆ ಪಕ್ಕದಲ್ಲಿ ಅಲ್ಲಿ ಕ್ಲೀನ್ ಇದೆ, ಗಲೀಜು ಮಾಡಿ ಏನಾಗಿತ್ತು ಅದಕ್ಕೆ ಪುರುಷಕರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡಿ ಸ್ಯಾನಿಟೈಸ್ ಮಾಡಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ, ಅದು ಮಾಡ್ತಾರೆ ಅಷ್ಟೇ. ಜೊತೆ ಈ ಕಡೆ ಕೂಡ ರೋಡಲ್ಲೂ ಕೂಡ ಇನ್ನೊಬ್ಬರಿಗೆ ಇಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತೇಳಿ ಅದು ಅಳತೆ ಮಾಡಿ ಅಂತ ಹೇಳಿದ್ದೀನಿ. ಅದು ಸ್ಪಷ್ಟವಾಗಿ ನಮಗೆ ದಾಖಲಾತಿ ಸಹಿತವಾಗಿ ಸಿಕ್ಕಿದ ನಂತರ ಅದಕ್ಕೆ ಆ್ಯಕ್ಷನ್ ತೊಗೊಳ್ತೀವಿ. ಅಷ್ಟುವರೆಗೆ ಈ ಒಂದು ವಿಚಾರದಲ್ಲಿ ಜನರು ಯಾವುದು ಚಂದಾಪುರ ಹೆಡ್ಮಾಸ್ಟರ್ ಲೇಔಟ್ನ ಸಾರ್ವಜನಿಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಸರ್, ಇಷ್ಟೆಲ್ಲ ಸಮಸ್ಯೆ ಅದು ಪುರಸಭಾ ಅಧಿಕಾರಿಗಳು ಬಂದೇ ಇಲ್ಲ, ಸ್ಥಳಕ್ಕೆ ಬಂದಿಲ್ಲ. ನೀವು ಬಂದ್ಮೇಲೆ ಬಂದಿದ್ದಾರೆ ಸರ್? ಪುರಸಭಾ ಅಧಿಕಾರಿಯವರು ಏನು ಕೇಳಿದಾಗ ಬೆಂಗಳೂರು ಮೀಟಿಂಗ್ ಅಂತ ಹೇಳಿದರು, ಮತ್ತು ಅದ ತಕ್ಷಣ ಅವರ ಸಿಬ್ಬಂದಿಯನ್ನು ಕರೆಸ್ಕೊಂಡಿದ್ದೆ, ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಇಡೀ ಕ್ಲೀನ್ ಮಾಡಿ ನಾವು ಈಗಾಗಲೇ ನಂಬರ್ ಕಾಣದ ಖರಾಬು ಅಂತ ಏನಿದೆ ಆ ಜಾಗವನ್ನು ನಾವು ಗುರುತು ಮಾಡಿಕೊಟ್ಟಿದ್ದೀವಿ. ಇದು ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ಈಗಾಗಲೇ ಆದೇಶ ಆಗಿದೆ. ಅದು ಆದೇಶ ಪ್ರಕಾರ ಖಾತೆ ಆಗಕ್ಕಂತ ಕೈ ಆಗತ್ತಿಲ್ಲ, ಆದೇಶ ಮಾಡಿದ್ದೀವಿ ಅದೇ ಜಾಗದಲ್ಲಿ ಅದನ್ನು ಕಸನ್ನ ಕೊಡಬೇಕು. ಮತ್ತು ಸಾರ್ವಜನಿಕರು ಕೂಡ ಈ ಒಂದು ಕಸನ್ನ ಸೆಗ್ರಿಗೇಷನ್ ಮಾಡಿಬಿಟ್ಟು ಒಣದ್ದು ಹಸಿವು ಎರಡೂ ಸಪ್ರೇಟ್ ಮಾಡಿ ಕೊಡಬೇಕು ಅಂತ ಹೇಳಿದ್ದೀನಿ. ಅದು ಅವರು ಒಪ್ಪಿದ್ದಾರೆ. ಜೊತೆಗೆ ಆ ಮುನ್ಸಿಪಾಲ್ಟಿ ಅವರು ಕೂಡ ನಾನು ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಇದಕ್ಕೆ ಒಟ್ಟು ಇಬ್ಬರು ಕೂಡ ಕೋಆರ್ಡಿನೇಷನ್ ಮಾಡಿದ್ರೆ ಇದು ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಆ ದೃಷ್ಟಿಯಿಂದ ಕರೋನಾ ಪಾಸಿಟಿವ್ ಆನೇಕಲ್ ತಾಲೂಕು ಹೆಚ್ಚಾಗಿ ಏನು ಮುಂದೆ ಇತ್ತೀಚೆಗೆ ಅದೇ ಕರೋನಾ ಅಂತಂದರೆ 18 ನಿಮಗೆ ಗೊತ್ತಿರಾಗಿ ಮೇ 18 ಯಾವುದೇ ಪ್ರಕರಣ ಕೂಡ ಒಂದೂ ಇರಲಿಲ್ಲ. ತದನಂತರ ಇದಕ್ಕಿದ್ದಾಗಲೇ ಪ್ರಕರಣ ಅದು ಬೇರೆ ಮೂಮೆಂಟ್ ಜಾಸ್ತಿ ಆದ್ರಿಂದ ಬಂದಿದೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ, ಅದು ಮಾಡ್ತಾ ಇದ್ದೀವಿ. ಜೊತೆಗೆ ಸಾರ್ವಜನಿಕರನ್ನ ರಿಕ್ವೆಸ್ಟ್ ಮಾಡೋದಿಷ್ಟೇ, ಇನ್ನೂ ಕೂಡ ಕೊರೋನಾ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಭಯಪಟ್ಬಿಟ್ರು ಲಾಕ್ಡೌನ್ ಇದ್ದಾಗ. ತದನಂತರ ಯಾರಿಗೂ ಭಯ ಇಲ್ಲ, ಈಗ ಇಷ್ಟ ಬಂದಾಗ ತಿರುಗ್ತಾರೆ, ರಾಜಾರಾಜರಾಗಿ ತಿರುಗ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡೋ ಜನರ ಹತ್ರ ನೀವು ದಯವಿಟ್ಟು ಸೋಷಲ್ ಇಲ್ಲಿ ನೋಡಿ ಒಟ್ಟಿಗೆ ಕೂತಾರೆ, ಇದು ನೋಡುವಾಗ ದೂರದಲ್ಲಿ ಇರಬೇಕಾಗುತ್ತೆ. ಜೊತೆಗೆ ಮನೆಯಲ್ಲಿ ಇದ್ದರೂ ಕೂಡ ಸ್ಯಾನಿಟೈಸರ್ ಮಾಡ್ಕೊಳ್ಳೋದು ಮತ್ತು ಸೋಪು ಉಪಯೋಗಿಸ್ಕೊಂಡು ಅದನ್ನು ಒಂದು 20 ಸಾರಿ ಆದರೂ ಕೂಡ ಅವರು ಕೈ ತೊಳ್ಕೊಳ್ಬೇಕಾಗುತ್ತೆ. ಆದಷ್ಟು ನೀವು ಡಿಸ್ಟೆನ್ಸ್ ಕೀಪಪ್ ಮಾಡ್ಕೊಂಡು ಇರಬೇಕಾಗುತ್ತೆ ಅಂತೇಳಿ ಸೂಚನೆ ಕೊಡ್ತಾ ಇದ್ದೀನಿ. ಈ ಥರ ಮಾಡಿದರೆ ಅನುಕೂಲ ಆಗುತ್ತೆ. ಜೊತೆಗೆ ಕಂಟೈನ್ಮೆಂಟ್ ಏನಿದೆ ಅಲ್ಲೂ ಕೂಡ ನಾವು ನಿಯಂತ್ರಣದಲ್ಲಿ ಒಳಪಡಿಸಿದ್ದೀವಿ, ಏನು ತೊಂದರೆ ಇಲ್ಲ. ಆದಷ್ಟು ಇದನ್ನು ನಿಯಂತ್ರಣಕ್ಕೆ ತರ್ತೀವಿ ನಾವು. ಓಕೆ, ಥ್ಯಾಂಕ್ ಯು.